ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ಇನ್ನು ಕೂಡ ರಿವೀಲ್ ಮಾಡಿಲ್ಲ. ಅದಕ್ಕೆ ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ. ಅಂದ್ರೆ ನಾನಾಗ್ಲೇ ಹೇಳ್ದೆ, ನಾಯಕನ ನಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ. ಒಂದು, ನಮ್ಮೆಲ್ರಿಗೂ ಗೊತ್ತು, ಅದ್ಭುತ ಕಲಾವಿದರು, ಇಷ್ಟು ವರ್ಷದ ಜರ್ನಿ, ಅದರ ಏಳು ಬೀಳುಗಳು, ಅದನ್ನ ಅವ್ರು ಹ್ಯಾಂಡಲ್ ಮಾಡಿದಂತ ರೀತಿ, ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ, ಜೊತೆಗೆ ಈ ಹೈಟು, ಪರ್ಸನಾಲಿಟಿ, ಸ್ಟೈಲು, ಮ್ಯಾನರಿಸಮು, ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಪಾತ್ರಗಳು, ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ, ಅದು ಮುಗಿಯಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ನೀವು ನಿಜವಾದ ಹೀರೋ ಸರ್. ಹಾಗಾಗಿ ನೀವು ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ, ಅದನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಕೊಡ್ತಾರೆ. ಆ ರಿಸ್ಕ್ ನಾನು ತಗೊಳ್ತಾ ಇಲ್ಲ, ಹಂಗಾಗಿ ಓವರ್ ಟು ಯು ಸರ್. ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ. ಸುದೀಪ್ ಸರೇ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ, ಸರ್ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಈವೆಂಟ್ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ. ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ. ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ, ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನ್ ಟೈಟ್ಲ್ ಇಟ್ಟಿದೀವಿ. ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ರಾಮರಸನ ಸರ್, ನಾನು ಅದಕ್ಕೆ ಹೇಳಿದ ಆ ರಿಸ್ಕ್ ನಾನು ತಗೊಳ್ಳೋದಿಲ್ಲ, ಅದನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ. ಜೋರಾದ ಚಪ್ಪಾಳೆ ಬರ್ಲಿ. ಏನೋ ಇಲ್ವಂತೆ. ಓಕೆ, ಯಾ ವಿಡಿ ಪ್ಲೀಸ್.